ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಇವತ್ತಿನ ಪಂದ್ಯದಲ್ಲಿ ದೊಡ್ಡ ದುರಂತ ನಡೆದಿದೆ. ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಇಂಜುರಿ ಮೇಲೆ ಇಂಜುರಿ ಆಗ್ತಾನೆ ಇದೆ. ಇವತ್ತು ದೀಪಾವಳಿ ದಿವಸ ಕೂಡ ಇಂಜುರಿ ಕಾಡಿದೆ ಅಂತ ಹೇಳ್ಬೋದು. ಮತ್ತೆ ದೊಡ್ಡ ಇಂಜುರಿ ಆಗಿದ್ದಾರೆ. ಯಾರು ಇಂಜುರಿ ಆಗಿದ್ದಾರೆ, ಇವತ್ತಿನ ಪಂದ್ಯ ಯಾವ ರೀತಿ ನಡೀತಿದೆ, ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇವತ್ತಿನ ಪ್ರಮುಖ ಪಂದ್ಯ ಗುಜರಾತ್ ಜಯಂಟ್ಸ್ ಸೂಪರ್ ಆಗಿ ಆಡ್ತಾ ಇದೆ ಗಾಯಸ. ಬೆಂಕಿಯಾದ ತಂಡ, ಬೆಂಕಿಯಾದ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಜಯಂಟ್ಸ್ ವರ್ಸಸ್ ಯು ಮುಂಬಾ ಪಂದ್ಯದಲ್ಲಿ ಇಂಜುರಿ ಸಮಸ್ಯೆ ಆಗಿದೆ. ನೋಡ್ಬೋದು, ಯು ಮುಂಬಾ 3 ಗುಜರಾತ್ ಜಯಂಟ್ಸ್ 1 ಆಗಿತ್ತು. ಆ ಟೈಮಲ್ಲಿ ಚಂದ್ರನ್ ರಂಜಿತ್ ಅವರಿಗೆ ಇಂಜುರಿ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಕೂಡ ಬಂದು ಪ್ಲೇಯರ್ನ ಕರ್ಕೊಂಡು ಹೋಗ್ಬಿಟ್ರು ಸ್ಟ್ರೆಚರಲ್ಲಿ. ಇದು ದೊಡ್ಡ ಇಂಜುರಿ, ದುರಂತ ಆಗಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಇಂಜುರಿಗಳ ಇಂಜುರಿ ಮೇಲೆ ಆಗ್ತಾನೆ ಇದೆ. ಪವನ್ ಕುಮಾರ್ ಶರಾವತ್ಗೆ ಇಂಜುರಿ ಆದರೂ ಮತ್ತೆ ಇನ್ನೂ ರಿಕವರಿ ಆಗಲೇ ಇಲ್ಲ. ಇದೀಗ ಮತ್ತೊಂದು ಇಂಜುರಿ ಆಗಿದೆ. ಗುಜರಾತ್ ಜಯಂಟ್ಸ್ ತಂಡದ ನಾಯಕ ಚಂದ್ರನ್ ರಂಜಿತ್ ಅವ್ರಿಗೆ ಈ ಒಂದು ಇಂಜುರಿ ಆಗಿದೆ. ಆದಷ್ಟು ಬೇಗ ಪ್ರೊ ಕಬಡ್ಡಿ ಸೀಸನ್ 9ಕ್ಕೆ ವಾಪಸ್ ಬರಲಿ, ಗುಜರಾತ್ ಜಯಂಟ್ಸ್ಗೆ ಆಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸಲ್ಲ, ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ, ಎಲ್ಲ ಥರದ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ನಿಮ್ಮ ಪ್ರಕಾರ ಈ ಒಂದು ಪಂದ್ಯ ಯಾರು ಗೆಲ್ತಾರೆ ಅಂತ ಹೇಳಿ. ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಡಿಫೆನ್ಸ್ ಆದ ನಂತರ, ಇದೀಗ ಸರಿ ಹೋಗಿಲ್ಲ ಗಾಯಸ್. ಸ್ಟ್ರೈಟ್ ಅವೇ ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಆಗಿದ್ದಾರೆ ಅಂತ ಸುದ್ದಿ ಬರ್ತಿದೆ. ಚಂದ್ರನ್ ರಂಜಿತ್ ಅವರು ಆದಷ್ಟು ಬೇಗ ರಿಕವರಿ ಆಗಲಿ, ಮತ್ತೊಮ್ಮೆ ಈ ಥರ ಆಗಲೇಬಾರ್ದು. ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಬೇಕಾಗುತ್ತೆ, ಯಾರಿಗೂ ಇಂಜುರಿ ಆಗಬಾರ್ದು ಪ್ರೊ ಕಬಡ್ಡಿ ಆಟಗಾರರಿಗೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.